till it is, I'm in the mid of this, all the preparation and have the responsibility, I have requested the enquiry officer to give me time at least till this war. ಏನ್ ಮಾಡ್ತಿರಪ್ಪ, ಯಾರ ಮೇಲೆ ಪ್ರೀತಿ ಇರ್ತಾರೆ ಅವ್ರ ಮೇಲೆ ಹೋಗ್ತಾರೆ. ಸೊ ನಾ ಏನ್ ಮಾಡೋಕ್ಕಾಗ್ತದೆ, ನಾನು ಈ ಕೆಲಸದಲ್ಲೆಲ್ಲ ಇದ್ದೀನಿ. ನಮ್ಮ ಹಳ್ಳಿಗೆ ಹೋಗೋರೆ, ಜಮೀನ್ ನೋಡೋರೆ, ಮನೆ ನೋಡೋರೆ. ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್, ಜನರು ಇವ ಪ್ರೀತಿಯಿಂದ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಶಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಇವರು ಕರ್ನಾಟಕದಲ್ಲಿ ಕನಕಪುರ ಬಂಡೆ ಎಂದೇ ಹೆಸರುವಾಸಿಯಾಗಿದ್ದಾರೆ. 2018 ಚುನಾವಣೆ ನಾಮಪತ್ರ ಸಲ್ಲಿಸುವಾಗ ಇವರು ಒಟ್ಟು 840 ಕೋಟಿ ರೂಪಾಯಿ ಆಸ್ತಿಯನ್ನ ಘೋಷಣೆ ಮಾಡಿದ್ದರು. ಆದರೆ ನಿಮಗೆ ಈ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅಂದರೆ ಡಿ ಕೆ ಶಿ ಅಂದರೆ ಒಬ್ಬ ಸಾಮಾನ್ಯ ರೈತನ ಮಗ ಇಂದು ಭಾರತದಲ್ಲಿ ಅತಿ ಶ್ರೀಮಂತ ರಾಜಕಾರಣಿಯಾಗಿ ಬೆಳೆದಿದ್ದು ಹೇಗೆ ಅನ್ನುವ ಮಾಹಿತಿ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದೇ ಕರೆಯಲ್ಪಡುವ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅಲಿಯಾಸ್ ಡಿ ಕೆ ಶಿವಕುಮಾರ್ ಕನಕಪುರ ತಾಲೂಕು ದೊಡ್ಡಲಹಳ್ಳಿ ಗ್ರಾಮದ ಶ್ರೀ ಕೆಂಪೇಗೌಡ ಹಾಗೂ ಶ್ರೀಮತಿ ಗೌರಮ್ಮ ದಂಪತಿಯ ಪ್ರಥಮ ಪುತ್ರರಾಗಿ ಜನಿಸುತ್ತಾರೆ. ಡಿ ಕೆ ಶಿವಕುಮಾರ್ ಹುಟ್ಟಿದ್ದು May 15, 1962. ಇವರಿಗೆ ಒಬ್ಬ ಕಿರಿಯ ಸಹೋದರ ಕೂಡ ಇದ್ದಾರೆ, ಅವರೇ ಡಿ ಕೆ ಸುರೇಶ್. ಇವರು ಕೂಡ ಒಬ್ಬ ರಾಜಕಾರಣಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಬೆಂಗಳೂರಿನ ವಿದ್ಯಾವರ್ಧಕ ಸಂಘದಲ್ಲಿ SSLC ಪಾಸು ಮಾಡುತ್ತಾರೆ. ಬೆಂಗಳೂರಿನ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿಯಲ್ಲಿ ಮುಂದೆ PUC ಮುಗಿಸುತ್ತಾರೆ. ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಿಂದ BA ಪದವಿ ಪಡೆಯುತ್ತಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಪದವಿಯಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆಯುತ್ತಾರೆ. ಇವರು ತಮ್ಮ ಕಾಲೇಜು ದಿನಗಳಲ್ಲಿ ರಾಜಕೀಯಕ್ಕೆ ಧುಮುಕಿದ್ದರು. 1993 ಡಿ ಕೆ ಶಿವಕುಮಾರ್ ಅವರು ಉಷಾ ಎಂಬುವರನ್ನ ಮದುವೆಯಾಗುತ್ತಾರೆ. ಈಗ ಅವರಿಗೆ 3 ಮಕ್ಕಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಮಗಳ ಹೆಸರು ಐಶ್ವರ್ಯ ಡಿ ಕೆ ಶಿವಕುಮಾರ್. ಅವರಿಗೆ ಒಬ್ಬ ಓರ್ವ ಪುತ್ರ ಕೂಡ ಇದ್ದು ಇವರ ಹೆಸರು ಆಕಾಶ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಎರಡನೇ ಮಗಳ ಹೆಸರು ಆಭರಣ. ಆಭರಣ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರು February 14, 2021 ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ ಅವರ ಮಗ ಅಮರ್ಥ್ಯ ಅವರ ಜೊತೆ ಸಪ್ತಪದಿಯನ್ನು ತುಳಿದಿರುವ ವಿಷಯ ನಿಮಗೆಲ್ಲ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಸದ್ಯ ಈಗ ಕನಕಪುರ ಶಾಸಕರಾಗಿದ್ದಾರೆ. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿ ತಮ್ಮ ಬಾಲ್ಯವನ್ನ ತಮ್ಮ ಹಳ್ಳಿಯಲ್ಲಿ ಕಳೆದ ಶಿವಕುಮಾರ್ ಅವರಿಗೆ ತಮ್ಮ ಊರಿನ ವಾತಾವರಣ ಹಾಗೂ ತಾವು ವಾಸಿಸುತ್ತ ಮನೆ ಅಂದರೆ ಪಂಚಪ್ರಾಣ. 1985 ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಲ್ಲಿ JDSನ HD ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನೊಪ್ಪಿದ್ದರು. 1987 ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಮುಂದೆ ಆಯ್ಕೆಯಾಗುತ್ತಾರೆ. 1989 ಸಾತನೂರು ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಗೆಲ್ಲುವ ಮೂಲಕ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. 1991 ಎಸ್ ಬಂಗಾರಪ್ಪ ಸಂಪುಟದಲ್ಲಿ ಬಂದಿಖಾನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದರು. 2008 ಕ್ಷೇತ್ರ ಪುನರ್ವಿಂಗಡೆ ಬಳಿಕ ಕನಕಪುರ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸುತ್ತಾರೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹಲವಾರು ಊಹಾಪೋಹಗಳು ಕೂಡ ಇವೆ. ಅದೇನೆಂದರೆ ಅಕ್ರಮ ಗಣಿಗಾರಿಕೆ ಮತ್ತು ಸಂಪತ್ತು ಲೂಟಿ ಹಾಗೂ ಡಿ ಕೆ ಶಿವಕುಮಾರ್ ಒಂದು ಕಾಲದಲ್ಲಿ ರೌಡಿ ಭೂಗತ ದೊರೆ ಕೊತ್ವಾಲ್ ರಾಮಚಂದ್ರನ ರೈಟ್ ಹ್ಯಾಂಡ್ ಆಗಿದ್ದರು ಎಂದು ಅಂದಿನ ಅರಣ್ಯ ಖಾತೆ ಸಚಿವ ಸಿಪಿ ಯೋಗೇಶ್ವರ್ ಗಂಭೀರ ಆರೋಪ ಕೂಡ ಮಾಡಿದ್ದರು. ಆದರೆ ಇದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಆ ದೇವರಿಗೆ ಬಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಬಲ್ಲರು ಎಂದು ಹೇಳಲಾಗುತ್ತಿದೆ. ಪಕ್ಷ ಸಂಘಟನೆ ಹಾಗೂ ಪವರ್ ಪಾಲಿಟಿಕ್ಸ್ನಲ್ಲಿ ತಮ್ಮದೇ ಆ ಶೈಲಿಯ ರಾಜಕಾರಣದಿಂದ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಡಿ ಕೆ ಶಿ ಇತ್ತೀಚೆಗೆ ಅಕ್ರಮ ಹಣಕಾಸು ವರ್ಗಾವಣೆ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೆ ಒಳಗಾಗಿದ್ದರು. ಇಡಿ ಪ್ರಕರಣ ಹಾಗೂ ಬಂಧನದ ಹಿನ್ನೆಲೆಯಲ್ಲಿ ಡಿ ಕೆ ಶಿ ರಾಜಕೀಯ ಭವಿಷ್ಯ ಕೊನೆಗೊಳ್ಳುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದರು.
ಜಾಲಿ ನಿರ್ದೇಶನಾಲಯ ಅಂದರೆ ಇಡಿ ಮೊದಲ ಬಾರಿ ಇವರ ಮೇಲೆ ದಾಳಿ ಮಾಡಿದಾಗ ಸುಮಾರು 300 ಕೋಟಿಯಷ್ಟು ಬಹಿರಂಗಪಡಿಸಿದ ಆದಾಯವನ್ನ ವಶಪಡಿಸಿಕೊಳ್ಳಲಾಗಿತ್ತು. September 3, 2019 ಮನಿ ಲಾಂಡ್ರಿಂಗ್ ಮತ್ತು ಆದಾಯ ತೆರಿಗೆ ವಂಚನೆ ಆರೋಪದ ಮೇಲೆ ಅವರನ್ನ ಬಂಧಿಸಲಾಗಿತ್ತು. ಆಮೇಲೆ ಕೆಲವು ದಿನಗಳ ಕಾಲ ಅವರು ತಿಹಾರ್ ಜೈಲಲ್ಲೂ ಕೂಡ ಇದ್ದರು. ಆಮೇಲೆ ಅವರಿಗೆ ಈಗ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನೂ ಹಲವು ಪ್ರಮುಖ ವ್ಯಕ್ತಿಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ನಾನು ಏನ್ ಮಾಡಕ್ಕಾಗ್ತದೆ, ನಾನು ಈ ಕೆಲಸದಲ್ಲೆಲ್ಲ ಇದ್ದೀನಿ. ನಮ್ಮ ಹಳ್ಳಿಗೆ ಹೋಗೋರೆ, ಜಮೀನ್ ನೋಡೋರೆ, ಮನೆ ನೋಡೋರೆ, ಮಠ ನೋಡೋರೆ, ಟಿಲ್ ಇಟ್ ಇಸ್ ಐ ಮೀನ್ ದಿ ಮಿಡ್ ಆಫ್ ದಿಸ್ ಆಲ್ ದಿ ಪ್ರಿಪರೇಷನ್ ಅಂಡ್ ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ, ಐ ರಿಕ್ವೆಸ್ಟೆಡ್ ದಿ enquiry officer to give me time at least till this war.